ಹಲೋ ವಾನ್ ವೆಲ್ಕಮ್ ಟು ಗೃಹಪಾಕ ಕ್ರಿಯೇಟಿವಿಟಿ ಇವತ್ತು ಮನೆಯಲ್ಲೇ ಸುಲಭವಾಗಿ ಯಾವ ರೀತಿ ದೀಪಕ್ಕೆ ಹತ್ತಿಯಿಂದ ಬತ್ತಿಗಳನ್ನ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ತುಂಬಾ ಸುಲಭವಾಗಿ ಮಾಡ್ಕೊಳ್ಬೋದು ಸೊ ಮೊದಲಿಗೆ ಅದಕ್ಕೆ ನಾನು ಇಲ್ಲಿ ಹತ್ತಿ ತೊಗೊಂಡಿದ್ದೀನಿ ಹಾಗೆ ಈ ಪೊರಕೆ ಕಡ್ಡಿನ ತೊಗೊಂಡಿದ್ದೀನಿ ಯೂಸ್ ಮಾಡಿರೋಂಥ ಪೊರಕೆ ಕಡ್ಡಿಗಳನ್ನ ಯೂಸ್ ಮಾಡಬೇಡಿ ಹೊಸ ಪೊರಕೆದು ತಗೊಂಡು ನೀವು ಬತ್ತಿಗಳನ್ನ ಮಾಡ್ಕೋಬೇಕಾಗತ್ತೆ ನಾವು ದೇವ್ರಿಗೆ ಇಡೋದ್ರಿಂದ ಹೊಸದನ್ನೇ ಯೂಸ್ ಮಾಡಿ ಇದು ಬೆಳೆದಿರೋ ಅಂತಹ ಹತ್ತಿ ಅದಕ್ಕೆ ಈ ರೀತಿ ಇದೆ ನೀವು ಅಂಗಡಿನಲ್ಲೂ ಕೂಡ ಒಳ್ಳೆ ಕ್ವಾಲಿಟಿ ಹತ್ತಿನ ತೊಗೊಂಬಂದು ನೀವು ಮಾಡ್ಕೊಳ್ಬೋದು ಇವತ್ತು ನಮ್ಮಮ್ಮ ನಿಮಗೆ ದೀಪಕ್ಕೆ ಬತ್ತಿಗಳನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಿದ್ದಾರೆ ನೋಡಿ ಮೊದಲು ಹತ್ತಿನ ಈ ರೀತಿ ಸ್ಪ್ರೆಡ್ ಮಾಡಿಬಿಟ್ಟು ಇಟ್ಕೊಂಡು ಈ ರೀತಿ ಮರದ ಮನೆ ಮೇಲೆ ಇಟ್ಕೋಬೇಕಾಗತ್ತೆ ಹಾಗೆ ಈ ರೀತಿ ಕಡ್ಡಿಯಿಂದ ಕೈನಲ್ಲಿ ಈ ರೀತಿ ಒಸಿಬೇಕು ನೋಡಿ ಈ ರೀತಿ ಮಾಡಿಕೊಂಡು ನಿಧಾನವಾಗಿ ಈ ರೀತಿ ಹೇಳಿದ್ರೆ ಎಷ್ಟು ಚೆನ್ನಾಗಿ ಬತ್ತಿಗಳಾಗ್ತವೆ ಅಂದರೆ ಸ್ವಲ್ಪ ಚಿಕ್ಕದಾಗಿ ಬತ್ತಿಗಳು ಮಾಡ್ಕೋಬೇಕಂತಂದರೆ ಹತ್ತಿನ ಸ್ವಲ್ಪ ಕಡಿಮೆ ತೊಗೊಂಡು ಸ್ಪ್ರೆಡ್ ಮಾಡ್ಕೊಳ್ಳಿ ಸ್ವಲ್ಪ ದೊಡ್ಡದಾಗಬೇಕಂದ್ರೆ ಒಂದು ಸ್ವಲ್ಪ ಹತ್ತಿನ ಜಾಸ್ತಿ ತೊಗೊಂಡು ಸ್ಪ್ರೆಡ್ ಮಾಡಿಕೊಂಡ್ರೆ ದೊಡ್ಡದು ಚಿಕ್ಕದು ನಿಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ನೀವು ಬತ್ತಿಗಳನ್ನ ಸುಲಭವಾಗಿ ಮಾಡ್ಕೊಳ್ಬೋದು ಕಡ್ಡಿನ ಹತ್ತಿಯ ಭಾಗಕ್ಕೆಲ್ಲ ಇಟ್ಕೊಳೋದಕ್ಕೆ ಹೋಗಬೇಡಿ ಹತ್ತಿ ಕೊನೆ ಭಾಗದಲ್ಲೇ ಇಟ್ಕೊಂಡು ಈ ರೀತಿ ಒಸ್ಕೊಂಡ್ರೆ ಮತ್ತು ನಾವು ಆ ಹೊಸ್ತಿರೋವಂಥ ಬತ್ತಿಗಳನ್ನ ಈ ರೀತಿ ತೆಕ್ಕೊಳ್ಳೋದಕ್ಕೂ ನೋಡಿ ತುಂಬಾ ಸುಲಭ ಆಗುತ್ತೆ ನೀವು ಫ್ರೀ ಆಗಿದ್ದಾಗ ಈ ರೀತಿ ಬತ್ತಿಗಳನ್ನ ಮನೆಯಲ್ಲೇ ಮಡಿಯಿಂದ ಆಗಿ ನೀಟಾಗಿ ಮಾಡಿಕೊಂಡ್ರೆ ದೇವರಿಗೆ ಉಪಯೋಗಿಸೋದಕ್ಕೂ ಕೂಡ ತುಂಬಾ ಉಪಯೋಗ ಆಗತ್ತೆ ಅದೇ ರೀತಿ ಎಲ್ಲ ದೀಪದ ಬತ್ತಿಗಳನ್ನ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ನೀವೇನು ಮಾರ್ಕೆಟ್ಗಳಲ್ಲಿ ತರ್ತಿರಲ್ಲ ಸೇಮ್ ಅದೇ ಥರನೇ ಇರತ್ತೆ ನೋಡಿ ತುಂಬಾ ಚೆನ್ನಾಗಿದೆ ಸೊ ನೋಡಿದ್ರಲ್ಲ ಯಾವ ರೀತಿ ದೀಪದ ಬತ್ತಿಗಳನ್ನ ಮನೆಯಲ್ಲೇ ಸುಲಭವಾಗಿ ಹೇಗೆ ಮಾಡೋದಂತ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಮರಿದೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್